ಮುಂದಿನ ಸುದ್ದಿ ಇದು ಕೂಡ ಕಮಿಷನ್ಗೆ ಸಂಬಂಧಪಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಶಪಥ ಅಥವಾ ವಾರ್ನಿಂಗ್ ಅಥವಾ ಸೂಚನೆ ಏನು ಬೇಕಾದ್ರೆ ತಗೋಬಹುದು ನನ್ನ ವಿರುದ್ಧದ ಕಮಿಷನ್ ಆರೋಪ ಸಾಬೀತಾದರೆ ರಾಜಕೀಯವಾಗಿ ನಿವೃತ್ತಿಯಾಗೋದಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ ಬಿ ಜೆ ಪಿ ಅವಧಿಯಲ್ಲಿನ ಕಾಮಗಾರಿಗಳ ಕುರಿತು ತನಿಖೆ ನಡೆಸುವಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ವಿಧಾನಸಭೆಗೆ ಮನವಿ ಮಾಡಿದ್ದಾರೆ ಅದರಂತೆ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ನೇತೃತ್ವದಲ್ಲಿ ಸಮಿತಿ ಎಲ್ಲ ಹಗರಣಗಳ ಕುರಿತು ತನಿಖೆ ನಡೆಸುತ್ತೆ ತನಿಖೆ ಪೂರ್ಣಗೊಂಡ ವರದಿ ಬಂದ ನಂತರ ಬಾಕಿ ಇರುವ ಬಿಲ್ ಹಣ ಬಿಡುಗಡೆ ಮಾಡಲಾಗುವುದು ಇದೇ ವಿಚಾರವಾಗಿ ಬಿಜೆಪಿ ನಾಯಕರಾದ ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಡಿ ಕೆ ಶಿವಕುಮಾರ್ ಈ ಹಿಂದೆ ಬಿಜೆಪಿಯವರು ಕೆಲಸ ಮಾಡಿದವ್ರಿಗೆ ಯಾಕೆ ಬಿಲ್ ಪಾವತಿ ಮಾಡಲಿಲ್ಲ ಈಗ ಅಂದ್ರೂ ಪ್ರಶ್ನೆ ಮಾಡೋರು ಅವ್ರ ಬಳಿ ಹಣ ಇರಲಿಲ್ವಾ ನಾಲ್ಕೈದು ವರ್ಷ ಕಾಯ್ದಿದ್ದು ಈಗ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಸರ್ಕಾರ ಕೂಲಂಕುಷವಾಗಿ ಎಲ್ಲ ಪರಿಶೀಲಿಸಬೇಕಾದ್ದು ಸಮಯಾವಕಾಶದ ಅಗತ್ಯವಿದೆ ಅಂತ ಹೇಳಿದ್ರು ಶೇಕಡ ಹತ್ತರಿಂದ ಹದಿನೈದರಷ್ಟು ಕಮಿಷನ್ ಯಾರು ಕೇಳಿದರು ಮುಖ್ಯಮಂತ್ರಿನಾ ಅಥವಾ ನಾನಾ ಸಚಿವರ ಅಧಿಕಾರಿಯ ಎಂಬುದನ್ನು ಸ್ಪಷ್ಟವಾಗಿ ಹೇಳಿ ಒಂದು ವೇಳೆ ನನ್ನ ವಿರುದ್ಧದ ಆರೋಪ ಸಾಬೀತಾದರೆ ಇವತ್ತೇ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಸವಾಲನ್ನು ಹಾಕಿದ್ದಾರೆ ನನ್ನ ವಿರುದ್ಧ ಹದಿನೈದು ಪರ್ಸೆಂಟ್ ಕಮಿಷನ್ನು ಹತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಿದ್ದೀರಲ್ವಾ ಸರ್ಕಾರದ ವಿರುದ್ಧ ನಾನು ತಗೋತಾ ಇದ್ದೀನ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಇಲ್ಲ ಯಾರು ಸಚಿವರು ತಗೊತವ್ರ ಯಾರೋ ಶಾಸಕರು ತಗೋತಾವ್ರ ಯಾರ ಅಧಿಕಾರಿ ತಗೋತಾವ್ರ ನಿಮ್ತವ್ ಡಾಕ್ಯುಮೆಂಟ್ಸ್ ಇದ್ರೆ ರಿಲೀಸ್ ಮಾಡಿ ಸಾಬೀತು ರಾಜಕೀಯ ನಿವೃತ್ತಿ ರಾಜಕೀಯದಿಂದಲೇ ನಿವೃತ್ತಿ ಮುಖ್ಯಮಂತ್ರಿ ಆಗೋ ಕನ್ಸುನು ಇಲ್ಲ ಬಿಟ್ಟು ಹೋಗ್ಬಿಡ್ತೀನಿ ರಾಜಕೀಯವಾಗಿ ನಿವೃತ್ತಿ ತಾಕತ್ತಿದ್ರೆ ರಿಲೀಸ್ ಮಾಡಿ ಅಂತ ಕಂಟೆಂಟ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಸುಮ್ಮನೆ ಮಾತು ಬಿ ಜೆ ಪಿಯದ್ದು ಸುಮ್ಮನೆ ಆರೋಪಗಳು ಅರವತ್ತಾರಕ್ಕೆ ಇಳಿಸ್ಬಿಟ್ರು ಸರ್ಕಾರ ಅವ್ರದೇ ಇದ್ರು ಜನ ಏನು ಮಾಡೋಕ್ಕಾಯ್ತದ ಕೂತ್ಕೊಂಡು ಕೆಲಸ ಮಾಡಬೇಕಲ್ಲ ಡೆಲ್ಲಿಗೆ ಹೋಗಿ ಬರಬೇಕು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕು ಡೆಲ್ಲಿಗೆ ಹೋದ್ರೂ ಏನೂ ಪ್ರಯತ್ನ ಆಯ್ತಿರಲಿಲ್ಲ ಈಗ ಡೆಲ್ಲಿಗೆ ಹೋಗ್ಬಿಟ್ಟು ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷನ ಸ್ಥಾನ ಚೇಂಜ್ ಮಾಡಿ ಅಂತ ಕೇಳ್ಕೊಂಬಂದ್ರು ಹ್ಞೂ ಮೋದಿ ಮತ್ತು ಅಮಿತ್ ಶಾ ಸೆಷನ್ನಲ್ಲಿ ಗುಡುಕ್ತಾವ್ರೆ ವಿಪಕ್ಷಗಳಿಗೆ ಉತ್ತರ ಕೊಡೋಕ್ಕಾಗದೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೋಬಿಟ್ಟು ಜನ ಕೊಟ್ಟಿರೋ ತೀರ್ಮಾನವೇ ಬೇರೆ ಸುಮ್ಮನೆ ಇಲ್ಲಿ ಆರೋಪಗಳು ಆರೋಪಗಳು ಹೀಗಾಗಿ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ ರಾಜಕೀಯ ನಿವೃತ್ತಿ ತಾಕತ್ತಿದ್ರೆ ಪ್ರೂವ್ ಮಾಡಿ ಅಂತ